ರುಚಿ ಪಾಠಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನು ದಿನ ತುಂಬಾ ಯೂಸ್ಫುಲ್ ಆಗಿರುವಂತಹ ಕೆಲವೊಂದು ಕಿಚನ್ ಟಿಪ್ಸ್ ನ ತಿಳ್ಸ್ಬೇಕು ಅನ್ಕೊಂಡಿದ್ದೀನಿ ಸೊ ಈ ಟಿಪ್ಸ್ ಗೊತ್ತಾಯ್ತು ಅಂದ್ರೆ ನಿಮಗೆ ಕಿಚನ್ ಅಲ್ಲಿ ಕೆಲಸನೂ ಕಡಿಮೆ ಆಗುತ್ತೆ ಹಾಗೆ ತುಂಬಾ ಹಣ ಸೇವ್ ಆಗುತ್ತೆ ಸೊ ಬನ್ನಿ ತಡ ಮಾಡದೆ ಈ ಟಿಪ್ಸ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಗೆ ಈ ಟಿಪ್ಸ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಫಸ್ಟ್ ಟಿಪ್ ಏನು ಅಂದ್ರೆ ಕನ್ನಡಕ ಯೂಸ್ ಮಾಡೋರಿಗೆ ಅಥವಾ ಕೂಲಿಂಗ್ ಗ್ಲಾಸ್ ಯೂಸ್ ಮಾಡೋರಿಗೆ ಈ ಟಿಪ್ ತುಂಬಾನೇ ಯೂಸ್ ಆಗುತ್ತೆ ನಾರ್ಮಲ್ ಆಗಿ ಕನ್ನಡಕ ಮೇಲೆ ಕೈ ಬೆರಳುಗೆಳಿನ ಗುರ್ತುಗಳು ಬಿದ್ದು ಅದು ಕಲೆಗಳು ಕಾಣಿಸ್ತಾ ಇರತ್ತೆ ಅಲ್ವಾ ಹಾಗೆ ನೋಡುವಾಗ್ಲೂ ಕೂಡ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ನಾವು ಇವುಗಳನ್ನ ಕ್ಲೀನ್ ಮಾಡೋದಕ್ಕೆ ಕ್ಲೀನಿಂಗ್ ಲಿಕ್ವಿಡ್ಸ್ ನೆಲ್ಲ ತಗೋತಾ ಕ್ಲೀನಿಂಗ್ ಲಿಕ್ವಿಡ್ ಖಾಲಿ ಆಗಿದ್ರೆ ಅರ್ಜೆಂಟ್ ಆಗಿ ನಾವು ಕನ್ನಡಕನ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಒಂದು ಒಳ್ಳೆ ಟಿಪ್ ಇದೆ ನಾವು ನಮ್ಮ ಮನೆಗಳಲ್ಲಿ ಯೂಸ್ ಮಾಡುವಂತಹ ಸ್ಯಾನಿಟೈಸರ್ ಅನ್ನ ತಗೊಳ್ಳಿ ತರ ಒಂದು ಕಾಟನ್ ಬಟ್ಟೆನ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ಯಾನಿಟೈಸರ್ನ ಹಾಕ್ಬಿಟ್ಟು ನಿಮ್ಮ ಕನ್ನಡಕನ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಇದರಿಂದ ಕೈ ಗುರ್ತುಗಳು ಕಲೆಗಳು ಎಲ್ಲ ಹೋಗ್ಬಿಟ್ಟು ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ ಹಾಗೆ ತುಂಬಾ ನೀಟಾಗಿ ಕೂಡ ಆಗುತ್ತೆ ಬರೀ ಕನ್ನಡಕ ಮಾತ್ರ ಅಲ್ಲ ಕಾರ್ ಗ್ಲಾಸ್ ಆಗಿರಬಹುದು ಮನೆಯಲ್ಲಿರುವಂತಹ ದೊಡ್ಡ ಕನ್ನಡಿಗಳಾಗಿರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿ ಆಗಿರ್ಬೋದು ಎಲ್ಲದನ್ನ ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಈ ರೀತಿ ಕನ್ನಡಿ ಮೇಲೆ ಸ್ವಲ್ಪ ಸ್ಯಾನಿಟೈಸರ್ ಅನ್ನ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಆನಂತರ ಒಂದು ಟಿಶ್ಯೂ ಪೇಪರ್ ನಿಂದ ಒದ್ರೆ ಕನ್ನಡಿ ತುಂಬಾನೇ ಹೊಸದಾಗಿ ಕಾಣುತ್ತೆ ನೋಡಿ ಈ ರೀತಿ ಕಲೆಗಳೆಲ್ಲ ಹೋಗಿ ಕನ್ನಡಿ ತುಂಬಾ ನೀಟಾಗಿ ಕಾಣತ್ತೆ ಈ ಟಿಪ್ಪೆ ಹೇಗನ್ನಿಸ್ತು ಇಷ್ಟ ಆಯ್ತಲ್ವಾ ಸೆಕೆಂಡ್ ಏನು ಅಂದ್ರೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸಕ್ಕರೆ ಹೆಚ್ಚಾಗಿ ನೆನೀತಾ ಇರತ್ತೆ ಯಾವ ಸೀಸನ್ ಅಲ್ಲಾದ್ರೂ ಸಕ್ಕರೆ ನೆನೆಯುವ ಚಾನ್ಸಸ್ ಇರುತ್ತಲ್ವಾ ಆ ರೀತಿ ಸಕ್ಕರೆ ನೆನೆದೇ ಇರಬೇಕು ಅಂದ್ರೆ ನಾವು ಯಾವ ಡಬ್ಬಿಯಲ್ಲಾದ್ರೆ ಸಕ್ಕರೆನ ಹಾಕ್ತಿವೋ ಸ್ಟೀಲ್ ಪ್ಲಾಸ್ಟಿಕ್ ಪಿಂಗಾಣಿ ಇವ್ ಯಾವ್ದ್ರಲ್ಲಾದ್ರೂ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಅನ್ನ ಹಾಕಿ ಅದರ ಮೇಲೆ ಸಕ್ಕರೆನ ಹಾಕ್ಕೊಳ್ಳಿ ಈ ರೀತಿ ಸಕ್ಕರೆ ಎಲ್ಲ ಹಾಕ್ಕೊಂಡಾದ ಮೇಲೆ ಮೇಲೆ ಒಂದು ಟಿಶ್ಯೂ ಪೇಪರ್ನಿಂದ ಕವರ್ ಮಾಡ್ಕೊಳ್ಳಿ ಈ ರೀತಿ ಟಿಶ್ಯೂ ಪೇಪರನ್ನು ಹಾಕಿಟ್ಕೊಂಡ್ರೆ ಸಕ್ಕರೆ ನೆನೆದೇ ಇರುತ್ತೆ ತುಂಬ ದಿವಸದವರೆಗೂ ನಾವು ಸ್ಟೋರ್ ಮಾಡಿ ಇಡ್ಬೋದು ಒಂದೊಂದು ಸೀಸನ್ನಲ್ಲಿ ಸಕ್ಕರೆಗೆ ಹೆಚ್ಚಾಗಿ ಇರುವೆ ಹಿಡಿತಾ ಇರತ್ತೆ ಅಂಥ ಸಮಯದಲ್ಲಿ ಸಕ್ಕರೆಯಲ್ಲಿ ಇರುವೆಗಳು ಬರಬಾರ್ದು ಅಂದರೆ ಸಕ್ಕರೆ ಕ್ವಾಂಟಿಟಿ ನೋಡಿಬಿಟ್ಟು ಲವಂಗಗಳನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಆರು ಲವಂಗನ ಹಾಕಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಟಿಶ್ಯೂ ಪೇಪರ್ನ ಕವರ್ ಮಾಡಿ ಮುಚ್ಚುಳನ ಮುಚ್ಚಿಡಿ ಈ ರೀತಿ ಮಾಡೋದ್ರಿಂದ ಸಕ್ಕರೆಗೆ ಇರುವೆ ಹಿಡಿಯೋದಿಲ್ಲ ಇನ್ನು ಮೂರನೇ ಟಿಪ್ ಬಂದ್ಬಿಟ್ಟು ನೋಡಿ ಈ ಥರ ಶರ್ಟ್ಗಳಿಗೆ ಅಥವಾ ಬಟ್ಟೆಗಳಿಗೆ ಬಟನ್ಸ್ ಇರುತ್ತಲ್ವ ಅದನ್ನು ಸಲ ಮಷಿನ್ಗೆ ಹಾಕಿದಾಗ ಅಥವಾ ಕೈನಿಂದ ವಾಶ್ ಮಾಡಿದಾಗ ಕೆಲವೊಂದು ಸಲ ಹಾಗೇ ದಾರ ಬಿಚ್ಚಿಬಿಟ್ಟು ಬಟನ್ಸ್ ಉದುರೋಗ್ತಾ ಇರುತ್ತಲ್ವ ಆ ಬಟನ್ಸಿಂದ ದಾರ ಬಿಚ್ಚೋಗ್ಬಾರ್ದು ಹಾಗೆ ಟೈಟ್ ಆಗಿರಬೇಕು ಅಂದರೆ ನನ್ನ ಹತ್ರ ಒಂದು ಎಕ್ಸಲೆಂಟ್ ಟಿಪ್ಪಿದೆ ಅದೇನಪ್ಪ ಅಂದರೆ ಈ ರೀತಿ ಬಟ್ಟೆಗಳಿರುತ್ತಲ್ವಾ ಅದಕ್ಕೆ ನೀವು ಈ ಥರ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಶ್ ನಾವು ಹೆಂಗಿದ್ರೂ ಯೂಸ್ ಮಾಡ್ತೀವಲ್ವಾ ಆ ನೈಲ್ ನ ಸ್ವಲ್ಪ ತಗೊಂಡ್ಬಿಟ್ಟು ಅಂದರೆ ಇದೇ ಬ್ರಷ್ನಿಂದ ತಗೊಂಡ್ಬಿಟ್ಟು ಎಲ್ಲೆಲ್ಲಿ ಬಟನ್ಸ್ ಇದೆಯೋ ಆ ಬಟನ್ಸ್ ಮಧ್ಯದಲ್ಲಿ ನೈಲ್ ಪಾಲಿಶನ್ನು ಈ ರೀತಿ ಅಪ್ಲೈ ಮಾಡಬೇಕು ಇದರಿಂದ ದಾರಕ್ಕೆ ಈ ನೈಲ್ ಪಾಲಿಶ್ ಅಂಟ್ಕೊಂಡ್ಬಿಟ್ಟು ಇನ್ನೂ ಟೈಟ್ ಆಗುತ್ತೆ ಸೊ ದಾರ ಬಿಚ್ಚೋಗೋದಿಲ್ಲ ನೀವು ಬೇರೆ ನೈಲ್ ಪಾಲಿಶ್ ಕೂಡ ಬಳಸ್ಬೋದು ಬಟ್ ಟ್ರಾನ್ಸ್ಪರೆಂಟ್ ಆಗಿತ್ತು ಅಂದರೆ ಕಾಣೋದಿಲ್ಲ ಬೇರೆದೆಲ್ಲ ಅಸಹ್ಯ ಕಾಣುತ್ತಲ್ವ ಅದಕ್ಕಾಗಿ ಈ ಥರ ನೈಲ್ ಪಾಲಿಶ್ನ ತೊಗೊಳ್ಳಿ ಏನೂ ಕಾಣೋದಿಲ್ಲ ಇದನ್ನ ಒನ್ ಟೂ ಮಿನಿಟ್ಸ್ ಬಿಟ್ಬಿಟ್ರೆ ಚೆನ್ನಾಗಿ ಒಣಗಿಬಿಡುತ್ತೆ ಆನಂತರ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು ಈ ರೀತಿ ಎಷ್ಟು ಬಟನ್ಸ್ಗೂ ಬೇಕಾದರೂ ಈ ರೀತಿ ನೈಲ್ ಪಾಲಿಷ್ನ ಹಚ್ಚಿ ಈ ಟಿಪ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಈಗ ಫೋರ್ತ್ ಟಿಪ್ ಏನು ಅಂತ ನೋಡೋಣ ನಾವು ಕೆಲವೊಂದು ಸಲ ತುಪ್ಪನ ಮನೆಗೆ ಜಾಸ್ತಿಯಾಗಿ ತಂದ್ಕೊಂಬಿಡ್ತೀವಿ ಅದು ಕೆಲವು ದಿವಸ ಆದಮೇಲೆ ಅದರ ಘಮನೇ ಹೋಗಿಬಿಡತ್ತೆ ಆ ರೀತಿ ಘಮ ಹೋಗಬಾರ್ದು ಅಂದರೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ಟಿಪ್ ಇದೆ ಅದೇನು ಅಂತ ನೋಡೋಣ ನೋಡಿ ಈ ರೀತಿ ನಾವು ತಂದಿಟ್ಕೊಂಡಿರುವಂತಹ ತುಪ್ಪಗೆ ಸ್ವಲ್ಪ ಬೆಲ್ಲ ನೋಡಿ ಒಂದು ಚಿಕ್ಕ ಪೀಸ್ನಷ್ಟು ಬೆಲ್ಲನ ತೊಗೊಂಡ್ಬಿಟ್ಟು ಅದನ್ನು ತುಪ್ಪದಲ್ಲಿ ಹಾಕಬೇಕು ಹಾಕಾದ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬೆಲ್ಲ ಇದರಲ್ಲಿ ಏನು ಕರಗೋದಿಲ್ಲ ಅದೇ ರೀತಿಯಾಗೇ ಇರುತ್ತೆ ನಿಮಗೆ ಯಾವಾಗ ತುಪ್ಪ ಬೇಕಾಗುತ್ತೋ ಅವಾಗ ತುಪ್ಪನ ಬೇರೆ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಬಿಸಿ ಮಾಡಿಕೊಂಡು ಬಳಸ್ಕೊಳ್ಳಿ ನೀವು ಒಂದು ವೇಳೆ ಸ್ಟೀಲ್ ಅಥವಾ ಈ ಥರ ಪ್ಲಾಸ್ಟಿಕ್ ಡಬ್ಬಿನ ನೀವು ಬಿಸಿ ಮಾಡ್ಕೊಂಡ್ಬಿಟ್ರೆ ಬೆಲ್ಲ ಕರಗಿಬಿಡತ್ತೆ ಸಪ್ರೇಟಾಗಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ತೊಗೊಂಡು ಬಿಸಿ ಮಾಡಿಕೊಂಡ್ರೆ ತುಪ್ಪ ಯಾವಾಗಲೂ ಫ್ರೆಶ್ ಆಗಿರುತ್ತೆ ಹಾಗೆ ತುಪ್ಪದಲ್ಲಿ ಘಮ ಕೂಡ ಹೋಗೋದಿಲ್ಲ ಸೊ ತುಪ್ಪ ಬಳಸೋರಿಗೆಲ್ಲ ಈ ಟಿಪ್ ತುಂಬ ಹೆಲ್ಪ್ ಆಗಿದೆ ಅನ್ಕೋತಾ ಇದ್ದೀನಿ ಈಗ ಫಿಫ್ತ್ ಟಿಪ್ ಏನು ಅಂತ ನೋಡೋಣ ಕೆಲವೊಂದ್ಸಲ ನಿಂಬೆ ಹಣ್ಣು ಜಾಸ್ತಿಯಾಗಿ ತಂದ್ಕೊಂಡ್ಬಿಡ್ತೀವಿ ಅಥವಾ ತಂದಿರೋ ನಿಂಬೆ ಹಣ್ಣನ್ನ ಫ್ರಿಜ್ನಲ್ಲಿ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿರ್ತೀವಿ ಆ ಟೈಮ್ನಲ್ಲಿ ಈ ರೀತಿ ಡ್ರೈ ಆಗಿಬಿಟ್ಟಿರತ್ತೆ ಅಥವಾ ಸ್ವಲ್ಪ ಹಾರ್ಡ್ ಆಗಿರತ್ತೆ ಗಟ್ಟಿ ಅಲ್ವಾ ಇದರಲ್ಲಿ ಜಾಸ್ತಿ ರಸ ಇರೋದಿಲ್ಲ ತೆಗಿಲಿಕ್ಕೂ ಬರಲ್ಲ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಲ್ವಾ ಆದರೆ ಈ ಥರ ಮಾಡಿದ್ರೆ ಕಂಪ್ಲೀಟ್ ಆಗಿ ರಸ ತೆಗಿಬಹುದು ನಾವು ಯಾವಾಗಲೂ ಅಡ್ಡಕ್ಕೆ ನಿಂಬೆ ಹಣ್ಣನ್ನ ಕಟ್ ಮಾಡ್ತೀವಲ್ವಾ ಅದರ ಬದಲಾಗಿ ಈ ರೀತಿ ಉದ್ದಕ್ಕೆ ನಿಂಬೆ ಹಣ್ಣನ್ನ ಕಟ್ ಮಾಡ್ಕೋಬೇಕು ಇದರ ಅರ್ಧದಲ್ಲಿ ಮತ್ತೆ ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ ಆ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಸ್ವಲ್ಪ ಮೇಲ್ಭಾಗದಲ್ಲಿ ಸಿಪ್ಪೆ ಇದೆಯಲ್ವ ಅದನ್ನ ನೀಟಾಗಿ ತಕ್ಕೊಳ್ಳಿ ಈಗ ಒಂದು ಬೌಲ್ಗೆ ಈ ನಿಂಬೆ ರಸನ ಹಿಂಡ್ಕೊಳ್ಳಿ ಈ ರೀತಿ ಇವಾಗ ಕಂಪ್ಲೀಟ್ ಆಗಿ ರಸ ಬಂದ್ಬಿಡತ್ತೆ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ ನೋಡಿ ಒಂದು ಚಿಕ್ಕ ಪೀಸ್ ನಿಂಬೆ ಹಣ್ಣಿನಿಂದ ಎಷ್ಟು ರಸವನ್ನು ತೆಗ್ದಿವಿ ಅಂತ ನಾವು ಫಸ್ಟ್ ಫ್ರೆಶ್ ಆಗಿರುವಾಗ ನಿಂಬೆ ಹಣ್ಣಿನಿಂದ ಹೇಗೆ ರಸ ತೆಗಿತೀವಲ್ವ ಅಷ್ಟೇ ರಸ ಸಿಗುತ್ತೆ ಅದು ಅಲ್ಲದೆ ಈಗ ನಿಂಬೆಹಣ್ಣಿನ ರೇಟ್ ಕೂಡ ಜಾಸ್ತಿ ಆಗಿದೆ ಈ ರೀತಿ ಆದಷ್ಟು ಉಳಿತಾಯ ಮಾಡೋದು ಒಳ್ಳೆಯದು ಈ ಟಿಪ್ ಹೇಗೆ ಅನ್ನಿಸ್ತು ಇನ್ನು ನೆಕ್ಸ್ಟ್ ಸಿಕ್ಸ್ತ್ ಟಿಪ್ ಏನು ಅಂತ ನೋಡೋಣ ಸಲ ಮನೆಗೆ ಹೆಸರು ಕಾಳು ಜಾಸ್ತಿಯಾಗಿ ತಂದಿಟ್ಕೋತೀವಿ ಅಂದ್ಕೊಳ್ಳಿ ಮನೇಲಂತೂ ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ ಆದರೆ ಅದು ಕೆಲವೊಂದು ಸಲ ಹುಳ ಹಿಡ್ದುಬಿಟ್ಟು ಅದರಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಆಗಿಬಿಟ್ಟಿರುತ್ತೆ ಆ ರೀತಿಯಾಗಿ ಹುಳ ಹಿಡಿದೆ ಚಿಕ್ಕ ಚಿಕ್ಕ ಹೋಲ್ಸ್ ಆಗಬಾರ್ದು ಅಂದರೆ ನನ್ನ ಹತ್ರ ಒಂದು ಸಿಂಪಲ್ ಟಿಪ್ ಇದೆ ಫಸ್ಟ್ ನಾವು ಈ ರೀತಿ ಮಾರ್ಕೆಟ್ನಿಂದ ಹೆಸರು ಕಾಳನ್ನ ತರ್ತೀವಲ್ವಾ ಇದನ್ನ ಡೈರೆಕ್ಟಾಗಿ ಪ್ಲಾಸ್ಟಿಕ್ ಗಾಜ್ ಅಥವಾ ಸ್ಟೀಲ್ ಡಬ್ಬಿಯಲ್ಲಿ ಹಾಕಿಡಿದೆ ಒಂದು ಬೌಲ್ನಲ್ಲಿ ಈ ರೀತಿ ಹೆಸರು ಕಾಳನ್ನ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಅಡುಗೆ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ರೆಗ್ಯುಲರಾಗಿ ಮನೆಗೆ ಬಳಸ್ತೀವಲ್ವ ಅದೇ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಈ ರೀತಿ ಎಲ್ಲ ಕಾಳೆಗೂ ಎಣ್ಣೆ ಎಣ್ಣೆ ಅಂಟು ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನೀವು ಪ್ಲಾಸ್ಟಿಕ್ ಸ್ಟೀಲ್ ಅಥವಾ ಗ್ಲಾಸ್ ಜಾರ್ನಲ್ಲಿ ಈ ರೀತಿ ತುಂಬಿಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬಾ ದಿವಸದವರೆಗೂ ಕಾಳು ಹುಳ ಹಿಡಿಯೋದಿಲ್ಲ ಹಾಗೆ ಮಧ್ಯ ಮಧ್ಯ ಹೋಲ್ಸ್ ಕೂಡ ಆಗೋದಿಲ್ಲ ಹಾಗೆ ನೀವು ತುಂಬಾ ದಿವಸಗಳವರೆಗೂ ಸ್ಟೋರ್ ಮಾಡಿ ಇಡಬಹುದು ಈಗ ನೆಕ್ಸ್ಟ್ ಸೆವೆಂತ್ ಟಿಪ್ ಏನು ಅಂತ ನೋಡೋಣ ಎಲ್ಲ ಹೆಣ್ಮಕ್ಳಿಗೂ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ ಈಗಿನ ಕಾಲದಲ್ಲಿ ಅಂತೂ ಎಲ್ಲರ ಮನೆಯಲ್ಲಿ ಒಂದು ಎರಡು ಅಥವಾ ಮೂರು ಕುಕ್ಕರ್ಸ್ ಅಂತೂ ಇದ್ದೇ ಇರುತ್ತೆ ನಾವು ರೆಗ್ಯುಲರ್ ಆಗಿ ಕುಕ್ಕರ್ ನ ಬಳಸ್ತಾ ಇರ್ತೀವಿ ಆದ್ರೆ ಕುಕ್ಕರ್ ನಲ್ಲಿ ಹಾಕಿಟ್ಟಾಗ ಕುಕ್ಕರ್ಸ್ ಕೆಲವೊಂದು ವಿಷಲ್ಸ್ ಬರೋದಿಲ್ಲ ಅಥವಾ ಕೆಲವೊಂದ್ಸಲ ಲೀಕೇಜ್ ಪ್ರಾಬ್ಲಮ್ ಆಗ್ತಾ ಇರತ್ತೆ ಏಕೆಂದರೆ ಅದರಲ್ಲಿ ಕೊಳೆ ಕುತ್ಕೊಂಡ್ಬಿಟ್ಟು ಸರಿಯಾಗಿ ಬರ್ತಾ ಇರೋದಿಲ್ಲ ಕೆಲವೊಂದು ಕುಕ್ಕರ್ ವಿಷಲ್ಸ್ನ ಈಸಿಯಾಗಿ ತೆಗಿಬೋದು ಕೆಲವೊಂದು ಬೇರೆ ಬ್ರ್ಯಾಂಡ್ಗಳನ್ನ ಓಪನ್ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮನೇಲಿ ಕೂಡ ಈ ರೀತಿ ವಿಷಲ್ಸ್ ಇದ್ದರೆ ಹೇಗೆ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಇದನ್ನೆಲ್ಲ ಪಾರ್ಟ್ಸ್ನ ಡಿವೈಡ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ವ ಒಳಗೆಲ್ಲ ಎಷ್ಟೊಂದು ಗಲೀಜಿದೆ ಅಂತ ಹೇಳಿಬಿಟ್ಟು ಹಾಗೆ ತುಕ್ಕಿಡ್ದಿದೆ ಕೆಲವೊಂದು ನಾನು ಕೆಲವೊಂದು ಕುಕ್ಕರ್ ಯೂಸ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಇದು ತುಂಬಾ ಗಲೀಜಾಗಿಬಿಟ್ಟಿದೆ ನಾ ಇಷ್ಟು ಗಲೀಜಾದರೂ ಕೂಡ ಹೇಗೆ ಕ್ಲೀನ್ ಮಾಡಬೇಕು ಫಸ್ಟು ಹೊಸದು ಹೇಗಿರುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು ತೋರಿಸ್ತೀನಿ ಅದಕ್ಕಾಗಿ ಫಸ್ಟ್ ಒಂದು ಬೌಲ್ನ ತೊಗೊಳ್ಳಿ ಇದರಲ್ಲಿ ಚೆನ್ನಾಗಿ ನೀರನ್ನ ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ನೀರನ್ನ ಹಾಕ್ಕೋಬೇಕು ಒಂದು ಗ್ಲಾಸ್ನಷ್ಟು ಬಿಸಿ ನೀರನ್ನ ಹಾಕ್ಕೊಳ್ಳಿ ಅದರ ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಅಂದರೆ ಬೇಕಿಂಗ್ ಸೋಡಾ ಅಂತ ಕರಿತೀವಲ್ವ ಅದನ್ನು ಹಾಕ್ಕೊಳ್ಳಿ ಅಂದರೆ ನೀವು ಜಾಸ್ತಿ ವಿಜಲ್ಸ್ ಇತ್ತು ಅಂದರೆ ಒಂದು ಸ್ಪೂನ್ವರೆಗೂ ಹಾಕೋಬೋದು ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ ಅದರ ರಸನ ಹಾಕ್ಕೊಳ್ಳಿ ಇದರಲ್ಲಿ ನಾವು ಫಸ್ಟಿಗೆ ಸಪ್ರೇಟ್ ಮಾಡಿಟ್ಕೊಂಡಿದ್ವಲ್ವ ವಿಜಲ್ಸ್ನೆಲ್ಲ ಇದರಲ್ಲಿ ಹಾಕೋಬೇಕು ಈ ರೀತಿ ಬಿಸಿ ಬಿಸಿ ನೀರಿನಲ್ಲೇ ಹಾಕಿ ಪರವಾಗಿಲ್ಲ ಈ ರೀತಿ ಹಾಕಾದ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲವುದು ಚೆನ್ನಾಗಿ ನೆನೆಬೇಕು ನೀರಿನಲ್ಲಿ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ಒಂದು ಹದಿನೈದು ನಿಮಿಷನಾದರೂ ಹಾಗೆ ಬಿಡಿ ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗಿ ನೆಂದಿರತ್ತೆ ವಿಷಲ್ಸ್ ಎಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ನೋಡಿ ಕೆಲವೊಂದು ತಾನಾಗೆ ಕೊಳೆ ಬಿಟ್ಕೊಂಡಿದೆ ಅಲ್ವಾ ಇದನ್ನ ಹೇಗೆ ಕ್ಲೀನ್ ಮಾಡಬೇಕು ಅಂದರೆ ನೋಡಿ ಇದೆಲ್ಲ ಚೆನ್ನಾಗಿ ನೆಂದಿರತ್ತೆ ಈಗ ಕ್ಲೀನ್ ಮಾಡೋದು ತೋರಿಸ್ತೀನಿ ನಾವು ಮನೆಗೆ ಬಳಸುವಂತಹ ಡಿಶ್ ವಾಷರ್ ಲಿಕ್ವಿಡ್ನಲ್ಲಿ ಹಳೆ ಟೂತ್ ಬ್ರೆಷ್ ಇರುತ್ತಲ್ವಾ ಅದನ್ನು ಆ ಲಿಕ್ವಿಡ್ನಲ್ಲಿ ಅದ್ಬಿಟ್ಟು ನೋಡಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ತುಂಬ ಕಷ್ಟಪಡಬೇಕಾಗಿಲ್ಲ ಜಸ್ಟ್ ಈ ರೀತಿ ರಬ್ ಮಾಡಿದ್ರೆ ಈಸಿಯಾಗಿ ಹೋಗ್ಬಿಡುತ್ತೆ ಕಾಣಿಸ್ತಾ ಇದ್ದಲ್ವ ಎಷ್ಟು ನೀಟಾಗ್ತಾ ಇದೆ ಅಂತ ಫಸ್ಟು ನಾವು ತಂದಾಗ ಮನೆಗೆ ಕುಕ್ಕರ್ ವಿಷಲ್ಸ್ ಹೇಗಿರುತ್ತೋ ಹೊಸದಾಗಿ ಆ ರೀತಿಯಾಗಿ ಆಗಿಬಿಡುತ್ತೆ ಸ್ವಲ್ಪವೂ ಕೊಳೆನೇ ಇರೋದಿಲ್ಲ ಈ ರೀತಿಯಾಗಿ ನೀವು ತಿಂಗಳಿನಲ್ಲಿ ಸಲ ಎಲ್ಲ ವಿಜ್ವಲ್ಸ್ನ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕುಕ್ಕರ್ ಹಾಳಾಗೋದಿಲ್ಲ ತುಂಬ ದಿವಸ ಬಾಳಿಕೆ ಬರುತ್ತೆ ಹಾಗೆ ಕೆಲವೊಂದು ಕುಕ್ಕರ್ ವಿಜ್ವಲ್ಸ್ ಓಪನ್ ಮಾಡಕ್ಕೆ ಬರೋದಿಲ್ಲ ಅಲ್ವಾ ಅಂಥದ್ದನ್ನು ಕೂಡ ನೀವು ಇದೇ ಮೆಥಡ್ನಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಇದು ಓಪನ್ ಮಾಡಕ್ಕೆ ಬರೋದಿಲ್ಲ ನಾನು ಹಾಗೆ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಏಕೆಂದರೆ ನಾವು ನೀರಿನಲ್ಲಿ ಸೋಡಾ ಮತ್ತು ನಿಂಬೆ ರಸದಲ್ಲಿ ನೆನೆಸಿಟ್ಟಿರ್ತೀವಲ್ವ ಕೊಳೆ ಏನೆಲ್ಲ ಇರುತ್ತೋ ಅದನ್ನೆಲ್ಲ ಮೆತ್ತಗೆ ನೆಂದುಬಿಟ್ಟು ಹೊರಗಡೆ ಬಂದ್ಬಿಟ್ಟಿರುತ್ತೆ ನೋಡಿದ್ರಲ್ವ ಇಷ್ಟು ನೀಟಾಗಿ ಆಗಿದೆ ಅಂತ ಸ್ವಲ್ಪ ಕೊಳೆನೇ ಇರೋದಿಲ್ಲ ಸೊ ಯಾರಿಗೆಲ್ಲ ಈ ಟಿಪ್ ಇಷ್ಟ ಆಯಿತೋ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ಕಿಚನ್ ಟಿಪ್ಸ್ ಇಷ್ಟೇ ತಮ್ಮೆಲ್ಲರಿಗೂ ಈ ಟಿಪ್ಸ್ ತುಂಬಾ ಇಷ್ಟ ಆಗಿದೆ ಹೆಲ್ಪ್ಫುಲ್ ಆಗಿದೆ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್